ಇಲ್ಲಿ ಕಾಯಿ ಕಾಣ್ತಾ ಇದೆಯಲ್ಲ ನಿಮಗೆ, ಸೇಮ್ ನೋಡಲಿಕ್ಕೆ ಬಲ್ಬ್ ಥರ ಇರುತ್ತೆ. ಸೊ ಈ ತಳಿ ಬಂದು ನಿಮಗೆ ವರ್ಷದಲ್ಲಿ ಒಂದು ಟೈಮ್ ಬರುತ್ತೆ. ಇದು ಬಲೂನ್ ನಾವು ಕೊಡೋ ಇಯರ್ಲಿ ಟೂ ಟೈಮ್ ಕ್ರಾಪ್ ಬರುತ್ತೆ, ಒಂದು ಮಾರ್ಚ್ ಮತ್ತು ಆಗಸ್ಟ್ನಲ್ಲಿ ಎರಡು ಟೈಮ್ ಬರುತ್ತೆ. ಬಲೂನ್ ಅಂದರೆ ಈ ಶೇಪಲ್ಲಿ ಇರುತ್ತೆ, ಅಂದರೆ ನಾವು ಬಲೂನನ್ನು ಉದ್ದಕ್ಕೆ ಬರುತ್ತಲ್ಲ ಆ ರೀತಿ ಶೇಪ್ ಇರುತ್ತೆ. ಇದು ಮೆಕ್ಸಿಕೋದಿಂದ ಬಂದಿರೋಂಥ ಒಂದು ವೆರೈಟಿ, ಗ್ರಾಫ್ಟಿಂಗ್ ಮಾಡಿದ ಗಿಡಗಳಿರ್ತಾವಲ್ಲ ಅದರಲ್ಲಿ ಫೇಲ್ಯೂರ್ ಆಗಿ ಈ ವೆರೈಟಿ ಉಟ್ಕೊಂಡಿರೋಂಥದ್ದು. ಅದು ಕೀಪಿಂಗ್ ಕ್ವಾಲಿಟಿ ತುಂಬ ಜಾಸ್ತಿ ಇರುತ್ತೆ, 20 ದಿನದ ತನಕನೂ ತಡ್ಕೊಳ್ಳುತ್ತೆ. ಮುಂಬೈ ಮಾರ್ಕೆಟ್ನಲ್ಲಿ 470 ರೂಪಾಯಿ ಹೋಗ್ತಾಯಿದೆ ಮೆಕ್ಸಿಕನ್ ಹಸು, ನಮಗೆ ರೈತರಿಗೆ ಕೊಡ್ತಾ ಇರೋಂಥದ್ದು. ನಮ್ಮ ಲೋಕಲ್ ತಳಿ ಬಂದು ಇದು 160 ರೂಪಾಯಿ ಇದೆ ಇವತ್ತಿನ ರೇಟು ನೋಡಿ. ಇದು ಎಟ್ಟಿಂಗರ್ ಅಂತ, ನೋಡಲಿಕ್ಕೆ ಬಲೂನ್ ವೆರೈಟಿ ಇದೆಯಲ್ಲ ಅದೇ ಥರ ಇರುತ್ತೆ. ಮೆಕ್ಸಿಕೋಲಾ ಅಂತ, ಇದು ಮೆಕ್ಸಿಕೋಲಾ ಅಂದರೆ ಇದು ಸ್ಕಿನ್ ಬಂದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ಒಳಗಡೆ ನಿಮಗೆ ನಾರ್ಮಲ್ ಕಲರ್ ಇರುತ್ತೆ. ಇದು ಪರ್ಪಲ್ ಅವು ಕೊಡೋ ಅಂತ, ಸ್ಕಿನ್ ಬಂದು ನಿಮಗೆ ಪರ್ಪಲ್ ಕಲರಲ್ಲಿ ಇರುತ್ತೆ. ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಥರ ಬರುತ್ತೆ, ತುಂಬ ದೊಡ್ಡ ಸೈಜ್ ಬರುತ್ತೆ. ಇದು ನಾರ್ಮಲ್ಲಾಗಿ ಮಲೆನಾಡು ಕಡೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ವೆರೈಟಿ ಇದು ಬಂಚ್ ಟೈಪ್ ಅವ್ಕೊಡೋ, ಅಂದರೆ ಒಂದು ಬಂಚಲ್ಲಿ ಸುಮಾರು 6-7 ಕಾಯಿ ತನಕನೂ ಬರುತ್ತೆ. ಇದು ಸೀಡ್ಲೆಸ್ ಅವ್ಕೊಡೋ ಅಂತ, ನಿಂಬೆ ಹಣ್ಣು ಬರುತ್ತಲ್ಲ ಆ ಸೈಜಲ್ಲಿರುತ್ತೆ, ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಒಳಗಡೆ ಬೀಜ ಇರೋಲ್ಲ. ಸರ್ ಇದು TKD1 ಅಂತ, ICR-ನ ಕೊಡೆಕೆನಲ್ ತಮಿಳ್ನಾಡಿನ ಒಂದು ವೆರೈಟಿ. ಇದು ಲಾಂಗ್ ನೆಕ್ ಅಂತ, ಒಂದು ಒಳ್ಳೆ ವೆರೈಟಿ, ತುಂಬ ಲಾಂಗ್ ಇರುತ್ತೆ, ಕಾಯಿ ನೋಡಲಿಕ್ಕೆ ಉದ್ದ ಬರುತ್ತೆ, ಬೀಜ ಬಂದು ಈ ತುದಿಯಲ್ಲಿ ಮಾತ್ರ ಬೀಜ ಇರುತ್ತೆ. ಜ್ಯೂಸ್ ಶಾಪ್ನವರು ತುಂಬ ಇಷ್ಟಪಡ್ತಾರೆ. ಸರ್ ಪ್ರೈಸ್ ಬಂದು ನರ್ಸರಿ ಬಂದು ಆಗಲೇ ನಾನು ಹೇಳ್ದಂಗೆ, ಕುಂತೂರು ಮಳೆ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ, ಬೆಂಗಳೂರಿಂದ 140 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಸೊ ನಮ್ಮ ನರ್ಸರಿಲಿ ಬಂದು ಇವಾಗ ಒಟ್ಟು 11 ವೆರೈಟಿ ಗಿಡಗಳಿದ್ದಾವೆ. ಸೊ ನನ್ನ ಹತ್ರ ಇರೋದು 15 ವೆರೈಟಿಗಿಂತ ಮೇಲಿದ್ದಾವೆ, ಬಟ್ ಎಲ್ಲ ಗಿಡಗಳು ಕಮರ್ಷಿಯಲಾಗಿ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಸೊ ಆದ ಕಾರಣ ಯಾವುದಾದ್ ಮಾಡ್ಬೋದು ಅದನ್ನು ಮಾತ್ರ ಮಾಡಿಟ್ಟಿದ್ವಿ. ಸೊ ಇದರಲ್ಲಿ ನಾವು ನೋಡ್ತಾ ಇರ್ಬೋದು ನೋಡಿ, ಈ ಗಿಡ ಇದೆಯಲ್ಲ, ಇದು 8 ತಿಂಗಳ ಗಿಡ. ಸೊ ಈ ಗಿಡನ ನಾವು ತೊಗೊಂಡೋಗಿ ನಾಟಿ ಮಾಡಿದ್ರೆ ನಿಮಗೆ ಮಾರ್ಚಾಲಿಟಿ ಅಂದರೆ ನೀವು ತೊಗೊಂಡೋಗಿ ನಾಟಿ ಮಾಡಿದ ಮೇಲೆ ಹೋಗುವಂಥ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಈ ಗಿಡ ಬಂದು 14 ತಿಂಗಳ ಗಿಡ ಇದು. ಸೊ ಇದು ಬಂದು ನಿಮಗೆ 14ನೇ ತಿಂಗಳ ಗಿಡ ಅಂದರೆ ನಿಮಗೆ ಹಾರ್ಡ್ಲಿಂಗ್ ಚೆನ್ನಾಗಾಗಿರುತ್ತೆ. ಸೊ ನೀವು ತೊಗೊಂಡೋಗಿ ಹಾಕಿದ್ಮೇಲೆ ಒಂದು 2% ಅಷ್ಟು ಮಾರ್ಚಾಲಿಟಿ ಇರುತ್ತೆ. ಸೊ ಇದು ಬಂದು 18 ಮಂತ್ ಓಲ್ಡು, ಈ ಗಿಡ ಬಂದು ನಿಮಗೆ ಮಾರ್ಚಾಲಿಟಿ 0% ಇರುತ್ತೆ. ಒಂದು 8 ಮಂತ್ ಓಲ್ಡ್ ಹೌದು ನೋಡಿ, ಇದ್ರ ವ್ಯತ್ಯಾಸ ಇಲ್ಲ ಗೊತ್ತಾಗುತ್ತೆ ನಿಮಗೆ. ಸರ್ ನಿಮಗೆ ಈ 14 ಮಂತ್ ಓಲ್ಡು ಅಥವಾ 18 ಮಂತ್ ಓಲ್ಡ್ ಗಿಡ ತೊಗೊಂಡೋಗಿ ನಾಟಿ ಮಾಡಿದ್ರೆ ಮಾರ್ಚಾಲಿಟಿ ಕಡಿಮೆ ಇರುತ್ತೆ. ತುಂಬ ಜನ ರೈತರುಗಳು ಬೇರೆ ಬೇರೆ ಕಡೆ ಈ 8 ಮಂತ್ ಓಲ್ಡು 6 ಮಂತ್ ಓಲ್ಡ್ ಗಿಡಗಳನ್ನ ತೊಗೊಂಡೋಗಿ ಮಾಡಿ ತುಂಬ ಜನ ರೈತರುಗಳು ಸಫರ್ ಆಗಿದ್ದಾರೆ ಈಗ ಆಲ್ರೆಡಿ. ಆ ರೀತಿ ಗಿಡಗಳನ್ನ ಮಾಡಿಬಿಡಿ, ಆದಷ್ಟು 1 ವರ್ಷದ ಮೇಲೆ ಅಂದರೆ ಆರ್ಡ್ಲಿಂಗ್ ಆಗಿರುವಂಥ ಗಿಡಗಳನ್ನ ತೊಗೊಂಡೋಗಿ ನಾಟಿ ಮಾಡಿ ನಿಮಗೆ ಆದಷ್ಟು ಹೋಗುವಂಥ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಓಕೆ ಸರ್, ಇನ್ನು ಒಂದೊಂದೇ ತಳಿ ಬಗ್ಗೆ ತೋರಿಸ್ಕೊಡಿ ಸರ್, ಯಾವ್ಯಾವ ತಳಿ ಹೇಗೆ? ಸರ್ ಇದು ಬಂದು ನೋಡಿ, ಇದು ಬಲ್ಬ್, ಈ ಬಲ್ಬ್ ಅನ್ನೋದು ನಮ್ಮ ಲೋಕಲ್ ನೇಮ್ಸು. ಸೊ ಇದು ಬಲ್ಬ್ ಅನ್ನೋದು, ಇಲ್ಲಿ ಕಾಯಿ ಕಾಣ್ತಾ ಇದೆಯಲ್ಲ ನಿಮಗೆ, ಸೇಮ್ ನೋಡಲಿಕ್ಕೆ ಬಲ್ಬ್ ಥರ ಇರುತ್ತೆ. ಸೊ ಹಂಗಾಗಿ ಇದಕ್ಕೆ ಬಲ್ಬ್ ಅಂತ ಕರೀತಾರೆ. ಸೊ ಈ ತಳಿ ಬಂದು ನಿಮಗೆ ವರ್ಷದಲ್ಲಿ ಒಂದು ಟೈಮ್ ಬರುತ್ತೆ, ವರ್ಷದಲ್ಲಿ ಒಂದು ಟೈಮು, ಪ್ಲಸ್ ನಿಮಗೆ ಇದರ ಒಳಗಡೆ ಇರುವಂಥ ಬೀಜದ ಸೈಜು ಸ್ವಲ್ಪ ದಪ್ಪ ಇರುತ್ತೆ. ಇದು ಕಮರ್ಷಿಯಲ್ಲಾಗಿ ಬಲ್ಬ್ ಮತ್ತು ಇನ್ನೊಂದು ತಳಿ ಇದೆ ಬಲೂನ್ ಅಂತ, ಅದೆರಡು ತಳಿನೇ ಈಗ ಲೋಕಲಲ್ಲಿ ಮುಂಚೂಣಿಯಲ್ಲಿ ಇರೋವಂಥ ತಳಿಗಳು. ಸೊ ಇದು ಮತ್ತು ಬಲ್ಬು ಬಲೂನು ಎರಡೂ ಕೂಡ ಮಾರ್ಕೆಟ್ನಲ್ಲಿ ಒಂದೇ ಪ್ರೈಸ್ಗೆ ಹೋಗುತ್ತೆ. ನಿಮಗೆ ಕಾಯಿ ಸೈಜ್ ಬಂದು ಇದು ನಾರ್ಮಲ್ ಸೈಜ್ ನಿಮಗೆ 400ರಿಂದ 600 ಗ್ರಾಮ್ ತನಕ ಬರುತ್ತೆ, ಹೈಯೆಸ್ಟ್ ಬಂದು ಇದು 850 ಗ್ರಾಮ್ ತನಕನೂ ಬರುತ್ತೆ. ಸೊ ಇದು ನಾರ್ಮಲ್ ಸೈಜ್ ನಿಮಗೆ 400ಗ್ರಾಮಿಂದ 600 ಗ್ರಾಮ್ ತನಕ ಬರುತ್ತೆ. ಸರ್ ಈ ಸಸಿ ಬಂದ್ಬಿಟ್ಟು ಎಷ್ಟು ತಿಂಗಳದು? ಸರ್ ಇದು 18 ಮಂತ್ ಓಲ್ಡು. 18 ಹೌದು, 18 ಮಂತ್ ಓಲ್ಡು. ನಿಮಗೆ ಇದನ್ನು ತೊಗೊಂಡೋಗಿ ಮಾಡಿದ್ರೆ ಮಾರ್ಚಲಿಟಿ ತುಂಬ ಕಡಿಮೆ ಇರುತ್ತೆ, ಹೋಗುವಂಥ ಪರ್ಸೆಂಟೇಜು ತುಂಬ ಕಡಿಮೆ ಇರುತ್ತೆ. ನಿಮಗೆ ಏನೋ ಕೊಳೆ ರೋಗನೋ ಅಥವಾ ಏನಾದರೂ ಆದರೆ ಮಾತ್ರ 1 ಅಥವಾ 2% ಹೋಗ್ಬೋದು ಅಷ್ಟೇ, ಅದು ಬಿಟ್ಟರೆ ಹೋಗೋಂಥ ಪರ್ಸೆಂಟೇಜ್ ಕಡಿಮೆ. ನಮ್ಮ ನರ್ಸರಿಯಲ್ಲಿ ಗಿಡ ತೊಗೊಂಡ್ರೆ ಈ ರೀತಿ ಹೋಗೋಂಥ ಗಿಡ ಇರುತ್ತಲ್ಲ ಅದು ತುಂಬ ಕಡಿಮೆ ಇರುತ್ತೆ ನಿಮಗೆ. ಸರ್ ನೀವು ಸಸಿ ಮಾಡಬೇಕಾದ್ರೆ ಎಷ್ಟು KG ಬ್ಯಾಗ್ ಯೂಸ್ ಮಾಡ್ತೀರಾ, ಯಾವ ಥರ? ಸರ್ ನಾರ್ಮಲ್ಲಾಗಿ ನಾವು ಸ್ಟಾರ್ಟಿಂಗ್ನಲ್ಲಿ ಬೀಜ ತಂದು
ಬೆಂಗಳೂರಿಂದ ಜ್ಯೂಸ್ ಅಪ್ಗಳಿಂದ ಬೀಜನ ಕಲೆಕ್ಟ್ ಮಾಡ್ತೀವಿ. ಅದನ್ನು ಬೀಜನ ತಂದು 4-6 ತಿಂಗಳು ಬೆಳೆಸ್ತೀವಿ. ಆ ಗಿಡಕ್ಕೆ ನಮ್ಮ ಮದರ್ ಪ್ಲ್ಯಾಂಟಿಂದ ಕಸಿ ಕೊಂಬೆಗಳನ್ನ ತಂದು ಕಸಿ ಮಾಡ್ತೀವಿ. ಸೊ ಆ ಕಸಿ ಮಾಡಿದಂಥ ಈ ವೆರೈಟಿಗಳಿರುತ್ತಲ್ಲ, ಇದು ವೆರೈಟಿಗಳನ್ನ ಬೇರೆ ಬೇರೆ ಇಟ್ಕೊಂಡು ಇದನ್ನು ಕರೆಕ್ಟಾಗಿ ಹೇಳಿದ್ದಂಥ ವೆರೈಟಿಗಳನ್ನೇ ಕೊಡ್ತಾ ಹೋಗ್ತೀವಿ. ಸೊ ನಮ್ಮಲ್ಲಿ ತಗೊಳ್ಳೋಂಥ ಗಿಡಗಳಿಗೆ ನಾವು ಗ್ಯಾರಂಟಿ ಕೊಡ್ತೀವಿ. ಅಂದರೆ ನಿಮಗೆ 1.5-2 ವರ್ಷದೊಳಗಡೆ ಹೂ ಬಂದು ಕಾಯಿ ಬರುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ನಾವು ಕೊಡ್ತೀವಿ. ಸರ್, ಇನ್ನು ಬ್ಯಾಗು ಸಹ ನೀವು ದೊಡ್ಡದು ಯೂಸ್ ಮಾಡ್ತೀರಾ? ಹೌದು. ಈಗ ಪ್ಲಾಸ್ಟಿಕ್ಕು ಬರುತ್ತೆ, ಹೌದು ಹೌದು. ಅದಕ್ಕೆ ಇದಕ್ಕೆ ಏನು ಸರ್? ಇದು ಪ್ಲಾಸ್ಟಿಕ್ ಬ್ಯಾಗು ಅಂದರೆ ನಿಮಗೆ ಬೇಗನೆ ಕೊಳೆಯಲ್ಲ. ಸೊ ಇದು ಅಂದರೆ ನಿಮಗೆ ಮಣ್ಣಿಗೆ ಬಿದ್ದು 1-2 ವರ್ಷ ಆಗಿಬಿಟ್ರೆ ಎಲ್ಲನೂ ಕುಂಬಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಬ್ಯಾಗನ್ನು ಯೂಸ್ ಮಾಡಿದೆ, ಈ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ನಿಮಗೆ 2 ವರ್ಷಕ್ಕೆಲ್ಲ ಬೇಗನೆ ಕುಂಬಾಗ್ಬಿಟ್ಟು ಮಣ್ಣಲ್ಲಿ ಕರ್ಗೋಗ್ತವೆ. ಪ್ಲಾಸ್ಟಿಕನ್ನು ಬಳಸಿದ್ರೆ ನೀವು ಸುಮಾರು 1 ವರ್ಷದ ತನಕ ಅನ್ನೋದು ಕುಂಬಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕನ್ನು ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಚೀಲದ ಬ್ಯಾಗಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು, ಬಟ್ ನಮಗೆ ಪ್ಲಾಸ್ಟಿಕ್ ಬ್ಯಾಗು ಕಡಿಮೆಗೆ ಸಿಗುತ್ತೆ. ಈ ಬ್ಯಾಗ್ಗಳು ನಮಗೆ 1 ಬ್ಯಾಗು 13 ರೂಪಾಯಿ ಬೀಳುತ್ತೆ ಒಂದು ಬ್ಯಾಗ್ಗೆ. ಸೊ ಆದರೂ ಕೂಡ ನಾವು ಪ್ಲಾಸ್ಟಿಕ್ ಬ್ಯಾಗ್ನ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಬ್ಯಾಗು ಎಷ್ಟು ಮಣ್ಣು ಹಾಕಿರ್ತದೆ ಸರ್? ಇದು 10 ಕೆಜಿ ಬ್ಯಾಗ್ ಇರುತ್ತೆ. 10 ಕೆಜಿ ಬ್ಯಾಗ್, ಹೌದು. ನಾವು ಇದನ್ನು ವೆಯ್ಟ್ ಮಾಡಿದ್ರೆ 10 ಕೆಜಿ ಬರುತ್ತೆ. ಇದು ಡೈರೆಕ್ಟು ಇದರಲ್ಲೇ ಸಸಿ ಮಾಡ್ತೀರಾ ಅಥವಾ? ಇಲ್ಲ, ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ 8 ಮಂತ್ ಓಲ್ಡು ಅಂತ ಗಿಡನ ತೆಗೆದು 5 ಕೆಜಿ ಬ್ಯಾಗ್ ಹಾಕ್ತೀವಿ. 14 ಮಂತ್ ಆಗಿರುತ್ತಲ್ಲ, ಆ ಗಿಡಗಳನ್ನ ತೆಗೆದು 18 ಮಂತ್ಗೆ ಮಾಡಬೇಕು ಅಂದರೆ 5 ಕೆಜಿ ಬ್ಯಾಗಲ್ಲಿ ನಮಗೆ ಅದಕ್ಕೆ ಶಕ್ತಿ ಸಾಲಲ್ಲ. ಅವಾಗ ಮತ್ತೆ ನಾವು 10 ಕೆಜಿ ಬ್ಯಾಗಿಗೆ ಚೇಂಜ್ ಮಾಡ್ತೀವಿ. ಸರ್, ಈಗ ಸಸಿ ಮಾಡಬೇಕಾದ್ರೆ ಹಲವಾರು ಮಾನದಂಡಗಳು, ಅದಕ್ಕೆ ಆದಂಥ ಒಂದಷ್ಟು ಇದು ಕೊಡಬೇಕಾಗುತ್ತೆ, ಗೊಬ್ಬರಗಳು. ಹೌದು ಹೌದು ಹೌದು. ನೀವು ಯಾವ ಥರ ಗೊಬ್ಬರಗಳು ಸರ್? ನಮಗೆ ಈ ಗಿಡನ ನಾವು ಸ್ಟಾರ್ಟಿಂಗಲ್ಲಿ ಪಾಟು 1 ಕೆಜಿ ಬ್ಯಾಗಲ್ಲಿ ನಾವು ಸ್ಟಾರ್ಟ್ ಮಾಡುವಾಗಿಂದನೇ ನಮ್ಮ ಹತ್ರ ಸುಮಾರು 20-30 ಎಮ್ಮೆಗಳಿದ್ದಾವೆ. ಸೊ ಅದನ್ನು ಅದರ ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ನಾವು ಕುರಿಗಳು ಇದ್ದಾವೆ, ಅದರದ್ದು ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ. ಸೊ ನಾರ್ಮಲ್ಲಾಗಿ ಇದನ್ನು ಸಾವಯವದಲ್ಲೇ ಆದಷ್ಟು ಬೆಳೆಸ್ತೀವಿ. ಅದಕ್ಕೆ ನಾರ್ಮಲ್ಲಾಗಿ ನಿಮಗೆ ಈ ರೀತಿ ದೊಡ್ಡ ಬ್ಯಾಗಿಗೆ ಹಾಕಿದ್ಮೇಲೆ ಇದಕ್ಕೆ ನಾವು ಸಗಣಿ ಗೊಬ್ಬರ ಇದನ್ನೆಲ್ಲ ಕೊಡಲಿಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ DAP ಕೊಡ್ತೀವಿ ನಾವು. ಇದು ಬಂದ್ಬಿಟ್ಟು ಬಲ್ಬ್. ಬಲ್ಬ್, ಹೌದು, ಬಲ್ಬ್ ತಳಿ. ಬಲೂನ್ ಅವಾಗ ಸರ್? ಇದು ಬಲೂನ್ ಅವು ಕೊಡೋ. ನಾನು ಆಲ್ರೆಡಿ ನಿಮಗೆ ಮದರ್ ಪ್ಲಾಂಟ್ ತೋರಿಸುವಾಗ ಹೇಳಿದ್ದೆ, ಇಯರ್ಲಿ 2 ಟೈಮ್ ಕ್ರಾಪ್ ಬರುತ್ತೆ, ಒಂದು ಮಾರ್ಚ್ ಮತ್ತು ಆಗಸ್ಟ್ನಲ್ಲಿ 2 ಟೈಮ್ ಬರುತ್ತೆ. ಬಲೂನ್ ಅಂದರೆ ಈ ಶೇಪಲ್ಲಿ ಇರುತ್ತೆ, ಅಂದರೆ ನಾವು ಬಲೂನನ್ನು ಉದ್ದಕ್ಕೆ ಬರುತ್ತಲ್ಲ ಆ ರೀತಿ ಶೇಪ್ ಇರುತ್ತೆ. ಸೊ ಇದು ನಿಮಗೆ ಇಯರ್ಲಿ 2 ಟೈಮ್ ಬರೋದ್ರಿಂದ ನಿಮಗೆ 1 ಮಾರ್ಚ್ ಮತ್ತು ಆಗಸ್ಟ್ ಎರಡೂ ಕೂಡ ಅನ್ಸೀಸನಲ್ಲಿ ಬರುವಂಥದ್ದು. ಸೊ ಆ ಟೈಮಲ್ಲಿ ನಿಮಗೆ ಕನಿಷ್ಠ ಅಂದರೂ 150+ ಇರುತ್ತೆ, ಯಾಕೆಂದರೆ ಮಾರ್ಚಲ್ಲಿ ಬರುವಾಗ ನಿಮ್ಗೆ 150+ ಇರುತ್ತೆ, ಪ್ಲಸ್ ಆಗಸ್ಟ್ನಲ್ಲೂ ಅಷ್ಟೇ 150+ ಬರುತ್ತೆ. ಸೊ ಅಂಥ ಒಳ್ಳೆ ವೆರೈಟಿನ ಸೆಲೆಕ್ಟ್ ಮಾಡಿ ಮಾಡಿರೋಂಥದ್ದು ಇದು. ಸೊ ರೈತರುಗಳು ಮಾಡೋದಿದ್ದರೆ ಈ ರೀತಿ ಡಬಲ್ ಟೈಮ್ ಬರೋದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ವಾರ್ಷಿಕ ಎಷ್ಟು ಇಳುವರಿ? ವಾರ್ಷಿಕ ಸರ್ ನಿಮಗೆ 1-4 ವರ್ಷದ ಮರದಲ್ಲಿ 40+20, ಯಾಕಂದರೆ 2 ಟೈಮ್ ಕೂಡ ಒಂದೇ ಥರ ಕಾಯಿಗಳು ಬರೋಲ್ಲ. ನಿಮಗೆ ಮಾರ್ಚ್ನಲ್ಲಿ ಕಾಯಿ ಜಾಸ್ತಿ ಬರುತ್ತೆ, ಆಗಸ್ಟ್ನಲ್ಲಿ ಕಾಯಿ ಕಡಿಮೆ ಬರುತ್ತೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಮಾರ್ಚ್ನಲ್ಲಿ 40 ಕೆಜಿ ಬಂತು ಅಂದರೆ ಆಗಸ್ಟ್ನಲ್ಲಿ ನಿಮಗೆ 15-20 ಕೆಜಿ ಬರುತ್ತೆ, ಅಂದರೆ 30% ಅಷ್ಟು ಕಾಯಿ ಎರಡನೇ ಸೀಸನ್ಗೆ ಬರುತ್ತೆ. ಇದು ಪೂರ್ತಿ ಎಲ್ಲಾನು ಬಲೂನ್ ಹಾಕೊಡು. ನಿಮಗೆ ಇದರಲ್ಲಿ 3 ಥರದ ಗಿಡಗಳು ಸಿಗುತ್ತೆ. 1 8 ಮಂತ್ ಓಲ್ಡು ಸಿಗುತ್ತೆ, 14 ಮಂತ್ ಓಲ್ಡು ಸಿಗುತ್ತೆ, 18 ಮಂತ್ ಓಲ್ಡು ಸಿಗುತ್ತೆ. ಈಗ ನಾನು ಯಾವ್ಯಾವ ತಳಿ ತೋರಿಸ್ತೀನಿ ಅದರಲ್ಲಿ ಎಲ್ಲ ತಳಿಗಳು ಕೂಡ 8 ತಿಂಗಳ ಗಿಡ, 14 ತಿಂಗಳ ಗಿಡ, 18 ತಿಂಗಳ ಗಿಡ, ಈ ರೀತಿ 3 ಥರದ್ದು ಸಿಗುತ್ತೆ. ಇದಕ್ಕೆ ಅದಕ್ಕೆ ವ್ಯತ್ಯಾಸ ಏನು ಅಂದರೆ ಎಲೆ ಸಹ ಸ್ವಲ್ಪ ಇದು ಅಗಲ ಬರುತ್ತೆ. ಹೌದು, ಇದು ಅಗಲ ಬರುತ್ತೆ ಎಲೆ, ಮತ್ತು ಸ್ವಲ್ಪ ರೌಂಡ್ ಇರುತ್ತೆ ಇದು. ಸೊ ಅದರಲ್ಲಿ ಬಂದು ಉದ್ದ ಇರುತ್ತೆ, ಅಗಲ ಸ್ವಲ್ಪ ಕಡಿಮೆ ಇರುತ್ತೆ. ನೆಕ್ಸ್ಟ್ ವೆರೈಟಿ ಯಾವುದು ಸರ್? ನೆಕ್ಸ್ಟ್ ವೆರೈಟಿ ಇದು ಮೆಕ್ಸಿಕನ್ ಆಸ್ ಅಂತ. ಹೌದು, ಇದು ಮೆಕ್ಸಿಕೋದಿಂದ ಬಂದಿರೋಂಥ ಒಂದು ವೆರೈಟಿ. ಅಲ್ಲಿ ಒಬ್ಬ ಪೋಸ್ಟ್ಮ್ಯಾನು ಇದನ್ನು ಮಾಡಿರೋಂಥದ್ದು, ಅಂದರೆ ಅವರು ಗ್ರಾಫ್ಟಿಂಗ್ ಮಾಡಿ ಅದು ಫೇಲ್ಯೂರ್ ಆಗಿ, ಗ್ರಾಫ್ಟಿಂಗ್ ಮಾಡಿದ ಗಿಡಗಳಿರ್ತಾವಲ್ಲ ಅದರಲ್ಲಿ ಫೇಲ್ಯೂರ್ ಆಗಿ ಈ ವೆರೈಟಿ ಉಟ್ಕೊಂಡಿರೋಂಥದ್ದು. ಅದನ್ನು ಎಲ್ಲರಿಗೂ ತಿನ್ನಲಿಕ್ಕೆ ಕೊಡುವಾಗ ಈ ವೆರೈಟಿದು ಟೇಸ್ಟ್ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಇದನ್ನು ಹೆಚ್ಚಾಗಿ ಗಿಡಗಳನ್ನ ಮಾಡಿ ಅವ್ರ ದೇಶದಲ್ಲೆಲ್ಲ ಕೊಟ್ಟು ಅದು ಕೀಪಿಂಗ್ ಕ್ವಾಲಿಟಿ ತುಂಬ ಜಾಸ್ತಿ ಇರುತ್ತೆ. ಇದು ಸುಮಾರು 20 ದಿನದ ತನಕನೂ ತಡ್ಕೊಳ್ಳುತ್ತೆ. ಒಂದು ಸಾರಿ
ನಾವು ಹಾರ್ವೆಸ್ಟ್ ಮಾಡಿ 20 ದಿನ ತನಕನೂ ಇಟ್ಕೋಬೋದು ಇದನ್ನು. ಸೊ ಇದು ನಿಮಗೆ ಫ್ಯಾಟ್ ಪರ್ಸೆಂಟ್, ಹ್ಯೂಮನ್ ಬಾಡಿಗೆ ಬೇಕಾಗಿರೋಂಥ ಫ್ಯಾಟ್ ಪರ್ಸೆಂಟು 28% ಇರುತ್ತೆ ಇದರಲ್ಲಿ. ಒಂದೆಣ್ಣೆ ಹೌದು, ಅಂದರೆ ಗುಡ್ ಕೊಲೆಸ್ಟ್ರಾಲು. ಸೊ ಹಂಗಾಗಿ ನಿಮಗೆ ನಿಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪ್ಲಸ್ ನಿಮಗೆ ಹ್ಯೂಮನ್ ಬಾಡಿಗೆ ಬೇಕಾಗಿರೋಂಥ ಗುಡ್ ಕೊಲೆಸ್ಟ್ರಾಲು ಅವಕಾಡ ಒಂದು ಬಿಟ್ಟು ಬೇರೆ ಯಾವುದೇ ಫ್ರೂಟ್ನಲ್ಲೂ ಸಿಗಲ್ಲ. ಸೈಂಟಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಬೇರೆ ಯಾವ ಫ್ರೂಟಲ್ಲೂ ಕೂಡ ಸಿಗಲ್ಲ ಹ್ಯೂಮನ್ ಬಾಡಿಗೆ ಬೇಕಾಗಿರೋಂಥ ಗುಡ್ ಕೊಲೆಸ್ಟ್ರಾಲು. ಇವೆರಡರಲ್ಲಿ ಯಾವುದು ಸರ್? ಇದರಲ್ಲಿ 12% ಇರುತ್ತೆ. 12% ಹೌದು. ಸೊ ಇದರಲ್ಲಿ ನಿಮಗೆ 28 ಅಂದರೆ 3% ಇರುತ್ತೆ. ಹೌದು, ಇದು ನೋಡಿ ಈಗ ನಿಮಗೆ ಇದು ನಮ್ಮ ಮುಂಬೈ ಮಾರ್ಕೆಟ್ನಲ್ಲಿ 470 ರೂಪಾಯಿ ಹೋಗ್ತಾ ಇದೆ ಇವತ್ತಿನ ರೇಟು. ಇವತ್ತಿನ ಬೆಳಗಿನ ರೇಟು 470 ರೂಪಾಯಿ ಇದೆ. ಯಾವುದು? ಮೆಕ್ಸಿಕನ್ ಹಸು. ನಮಗೆ ರೈತರಿಗೆ ಕೊಡ್ತಾ ಇರೋವಂಥದ್ದು ಅದೇ. ನೀವು ನಮ್ಮ ಲೋಕಲ್ ತಳಿ ಬಂದು ಇದು 160 ರೂಪಾಯಿ ಇದೆ ಇವತ್ತಿನ ರೇಟು. ಇವತ್ತಿನ ಬೆಳಗಿನ ರೇಟು 160 ರೂಪಾಯಿ ಇದೆ. ಸೊ ಇದು ಕಮರ್ಷಿಯಲಾಗಿ ಮಾಡೋರಿಗೆ ಸೂಕ್ತವಾದ ತಳಿನೇ. ಆದರೆ ಏನಂದರೆ ಇದು ತುಂಬ ಟೆಂಪ್ರೇಚರ್ ಜಾಸ್ತಿ ಇರೋವಂಥ ಕಡೆ ಹೊಂದ್ಕೊಳ್ಳಲ್ಲ. 40+ ಇರೋವಂಥ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ. ಇಳುವರಿ ಎಲ್ಲ ಯಾವ ಥರ? ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಸರ್. ಈಗ ನಮ್ಮಲ್ಲಿ 3.5 ವರ್ಷ 4ನೇ ವರ್ಷದ ಮರದಲ್ಲಿ ಹತ್ತತ್ರ 30-40 ಕೆಜಿ ತನಕ ಬರ್ತಾ ಇದ್ದಾವೆ. 30-40 ಕೆಜಿ ತನಕ ಬರ್ತಾ ಇದೆ. ಸೊ ಹಂಗಾಗಿ ಒನ್ ಟೈಮ್ ಕ್ರಾಪ್ ಅಥವಾ ಇಲ್ಲ, ಇದು ಡಬಲ್ ಟೈಮ್ ಬರುತ್ತೆ. ಬಟ್ ನಾವು ನರ್ಸರಿಗೆ ಯೂಸ್ ಮಾಡ್ತಿರೋದು ಅಂದರೆ ಕಸಿ ಕೊಂಬೆಗಳು ತೊಗೊಳ್ತೀವಿ ಅನ್ನೋ ಕಾರಣಕ್ಕೆ ಒನ್ ಟೈಮ್ ಕಾಯಿನ ಕಟ್ ಮಾಡ್ತೀವಿ. ಇನ್ನೊಂದು ಟೈಮ್ ಒನ್ ಟೈಮ್ ಮಾತ್ರ ಕಾಯಿ ತೊಗೊಳ್ತೀವಿ, ಅಂದರೆ ನವಂಬರ್ನಲ್ಲಿ ಕಾಯಿ ತೊಗೊಳ್ತೀವಿ. ಬಾಕಿ ಇರೋ ಒಂದು ಟೈಮ್ ಅದು ಹೂವನ್ನೆಲ್ಲ ತೆಗಿತೀವಿ ನಾವು. ಅಂದರೆ ನಾವು ಯಾವ ಟೈಮಲ್ಲಿ ಇದು ಹಣ್ಣು ಬರುತ್ತೆ ಸರ್? ನವಂಬರ್ನಲ್ಲಿ ಬರುತ್ತೆ ಸರ್. ಇದು ಇಯರ್ಲಿ 2 ಟೈಮ್ ಬರುತ್ತೆ. ಬಟ್ ನಿಮಗೆ ನವಂಬರ್ನಲ್ಲಿ ನಾವು ಒಂದು ಕ್ರಾಪ್ ತೊಗೊಳ್ತೀವಿ, ಇನ್ನೊಂದು ಕ್ರಾಪ್ ತೊಗೊಳ್ಳಲ್ಲ. ಕಾರಣ ಏನಂದರೆ ನಮಗೆ ಕಸಿ ಕೊಂಬೆಗಳು ಬೇಕಾಗುತ್ತೆ ಗ್ರಾಫ್ಟಿಂಗ್ ಮಾಡಲಿಕ್ಕೆ. ಸೊ ಹಂಗಾಗಿ ಕಸಿ ಕೊಂಬೆಗೋಸ್ಕರ ನಾವು ಒಂದು ಟೈಮ್ನ ಸ್ಕಿಪ್ ಮಾಡ್ತೀವಿ ಸರ್. ಇನ್ನು ಈ ವೆರೈಟಿ ಸರ್, ಇದು ಬಂದು ಪಿಂಕ್ ಕಾಟನ್ ಅಂತ. ಈ ಪಿಂಕ್ ಕಾಟನ್ ತಳಿ ಬಂದು ಮೆಕ್ಸಿಕನ್ ಹಸು ಪಿಂಕ್ ಕಾಟನ್ ಎರಡು ನೋಡ್ಲಿಕ್ಕೆ ಒಂದೇ ಥರ ಇರ್ತವೆ. ಮೆಕ್ಸಿಕನ್ ಹಸು ನಿಮಗೆ ಓವಲ್ ಶೇಪಲ್ಲಿ ಇರುತ್ತೆ, ಇದು ಸ್ವಲ್ಪ ಲಾಂಗ್ ಇರುತ್ತೆ. ಇದು ಬಂದು ನಿಮಗೆ ಮೆಕ್ಸಿಕನ್ ಹಸು ಬಂದು ಹಣ್ಣಾಗುವಾಗ ಬ್ಲ್ಯಾಕ್ ಆಗುತ್ತೆ, ಇದು ಬ್ಲ್ಯಾಕ್ ಇಲ್ಲ, ಗ್ರೀನಲ್ಲೇ ಇರುತ್ತೆ ಇದು. ಸೊ ಎರಡು ಕೂಡ ಕೀಪಿಂಗ್ ಕ್ವಾಲಿಟಿ ಒಂದೇ ಥರ ಇರುತ್ತೆ. ಹತ್ತತ್ರ 20 ದಿನ ತನಕನೂ ಇಟ್ಕೋಬೋದು. ಬಟ್ ನಮಗೆ ಇದು ಟೆಂಪ್ರೇಚರ್ 40+ ಬರುತ್ತಲ್ಲ ಅಂಥ ಕಡೆಗೆ ಇದು ಉತ್ತಮವಾದ ತಳಿ. 40+ ಟೆಂಪ್ರೇಚರ್ ಇರೋವಂಥ ಕಡೆಗೆ ಈ ತಳಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಯಾಕಂದರೆ ತುಂಬ ಕಡೆ ಮಾಡಿದ್ದಾರೆ, ಈಗ ನಿಮಗೆ ಮಹಾರಾಷ್ಟ್ರ ಈ ಕಡೆ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಈ ತಳಿ. ಅಂದರೆ ಎಲ್ಲ ಯಾರು ಕೂಡ ಕಮರ್ಷಿಯಲಾಗಿ ಮಾಡಿಲ್ಲ, ಅವ್ರವ್ರ ಮನೆ ಯೂಸ್ಗಳಿಗೆ ಅಂತ ಮಾಡ್ಕೊಂಡಿದ್ದಾರೆ ತುಂಬ ಟೆಂಪ್ರೇಚರ್ ಇರೋ ಕಡೆ. ಸೊ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಇದು. ಸೊ ಹಂಗಾಗಿ ಈ ಪಿಂಕ್ ಕಾಟನ್ನು ಒಂದು ಒಳ್ಳೆ ತಳಿನೇ. ಆದರೆ ಇದು ಏನಂದರೆ ಲಾಂಗ್ ಇರುತ್ತೆ, ಪ್ಲಸ್ ನಿಮಗೆ ಬ್ಲ್ಯಾಕ್ ಆಗೋಲ್ಲ, ಗ್ರೀನಲ್ಲೇ ಇರುತ್ತೆ ಇದು. ಸರ್, ಇನ್ನು ಈ ಬಲೂನು ಅಥವಾ ಆ ಕಡೆ ಬಲ್ಬು ಅಥವಾ ಇದು ಮಿಕ್ಸು ಇವೆರಡರಲ್ಲಿ ಯಾವುದನ್ನು ಮಿಕ್ಸ್ ಮಾಡ್ಕೋಬೋದಾ ಸರ್? ಇದು ಏನಂದರೆ ನಿಮಗೆ ಬಲೂನ್ ಮತ್ತು ಬಲ್ಬ್ ಎರಡು ಕೂಡ ಮಿಕ್ಸ್ ಮಾಡ್ಬೋದು. ಲೋಕಲ್ ತಳಿಯಲ್ಲಿ ಮಾಡ್ತೀನಿ ಅಂದರೆ, ನಿಮಗೆ ಮೆಕ್ಸಿಕನ್ ಹಸು ಮಾಡ್ತೀನಿ ಅಂದರೆ, ಮೆಕ್ಸಿಕನ್ ಹಸು ಅನ್ನೋದು ಒಂದು ಎ ಟೈಪ್ ಫ್ಲವರ್ ಇರೋಂಥ ಫ್ರೂಟು. ಸೊ ಹಂಗಾಗಿ ಅದಕ್ಕೆ ಎಟಿಂಗರ್ ಅಂತ ಒಂದು ವೆರೈಟಿ ಇದೆ, ನಾನು ಮುಂದೆ ತೋರಿಸ್ತೀನಿ. ಆ ವೆರೈಟಿನ ಇದಕ್ಕೆ 100%-10% ಪೋಲಿನೇಟರ್ಗೋಸ್ಕರ ಅದನ್ನು ಯೂಸ್ ಮಾಡಬೇಕು ನಾವು. ಅಂದರೆ ಹೂವುಗಳು ಕ್ರಾಸ್ ಪೊಲಿನೇಷನ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮೆಕ್ಸಿಕನ್ ಹಸುಗೆ ಎಟಿಂಗರ್ ಅನ್ನೋವಂಥ ತಳಿ ಮುಂದೆ ತೋರಿಸ್ತೀನಿ. ಆ ತಳಿಯ ಗಿಡನ 100-10 ಭಾಗ ಅದನ್ನು ಹಾಕೋಬೇಕಾಗತ್ತೆ. ಬಲ್ಪು ಮತ್ತು ಮೆಕ್ಸಿಕನ್ ಹಸು ಮಾಡ್ಬೋದು ಅಂದರೆ ನಿಮಗೇನಂದರೆ ಅಟ್ಲೀಸ್ಟ್ ಒಂದು 100 ಗಿಡದ ಮೇಲೆ ಮಾಡಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಮಾಡಿದ್ರೆ, ಈಗ ಬಲೂನ್ ಬಲ್ಬ್ ಕಡಿಮೆ ಮಾಡಿದ್ರು ಕೂಡ ಲೋಕಲಲ್ಲಿ ಮಾರ್ಕೆಟ್ ಇದೆ, ನಾವು ಸೇಲ್ ಮಾಡ್ಕೋಬೋದು. ಮೆಕ್ಸಿಕನ್ ಹಸು ಒಂದು ಬ್ಯಾಂಗ್ಳೂರು ಕಳಿಸ್ಬೇಕು, ಇಲ್ಲ ಮುಂಬೈ ಕಳಿಸ್ಬೇಕಾಗತ್ತೆ. ಸೊ ನೀವು ತುಂಬ ಕಡಿಮೆ ಕಾಯಿ ತೊಗೊಂಡ್ರೆ, ಅಂದರೆ 100 ಕೆಜಿ 200 ಕೆಜಿ ಹಂಗೆ ತೊಗೊಂಡ್ರೆ ನೀವು ಮುಂಬೈ ಕಳ್ಸೋಕ್ಕೂ ಆಗಲ್ಲ, ಇಲ್ಲಿ ಕಡಿಮೆ ರೇಟಿಗೆ ಕೊಡೋಕ್ಕೂ ಆಗಲ್ಲ, ಹಂಗಾಗ್ಬಿಡತ್ತೆ. ಸೊ ಹಂಗಾಗಿ ಕಡಿಮೆ ಅಂದರೆ 100 ಗಿಡನಾದರೂ ಮಾಡಬೇಕಾಗತ್ತೆ. ಆಗ ನಿಮಗೆ ಒಂದು 4ನೇ ವರ್ಷದಿಂದ ಒಂದು ಕಮರ್ಷಿಯಲ್ ಯೀಲ್ಡಿಂಗ್ ಬರುತ್ತೆ. ಸೊ ಆವಾಗ ನಾವು ಮುಂಬೈ ಕಳಿಸ್ಕೊಡ್ಬೋದು. ಆಗ ನಾನು ತೋರಿಸಿದ ಎಲ್ಲ ತಳಿನೂ ಕೂಡ ನಿಮಗೆ ಗ್ರಾಫ್ಟಿಂಗ್ ಗಿಡಗಳು. ಗ್ರಾಫ್ಟಿಂಗ್ ಆಗಿರೋದ್ರಿಂದ ಎಲ್ಲನೂ 2ನೇ ವರ್ಷಕ್ಕೆ ಫ್ಲವರಿಂಗ್ ಬರುತ್ತವೆ. ನಿಮಗೆ ಇವಾಗ ನಾನು ತೋರಿಸ್ತೀನಿ, ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಗಿಡದಲ್ಲೇ ಫ್ಲವರಿಂಗ್ ಆಗಿದ್ದಾವೆ. ಸೊ ಹಂಗಾಗಿ ನೀವು ಆ ಫ್ಲವರಿಂಗ್ ಆಗಿರೋದ್ರಿಂದ ನಿಮಗೆ ಯಾವುದೇ ಅನುಮಾನ ಇಲ್ಲದೇ ಗಿಡ ಎಲ್ಲನೂ 2ನೇ ವರ್ಷಕ್ಕೆ ಕಾಯಿ ಬರ್ತವೆ. ಹೂ ಬಂದಾಗ ನಾವು 2ನೇ ವರ್ಷದ ಗಿಡದ್ದು
ಗ್ರೋತು ಚೆನ್ನಾಗಿದ್ದರೆ ಮಾತ್ರ ಅದರ ಕಾಯಿ ಬಿಟ್ಕೋಬೋದು. ಗ್ರೋತು ಚೆನ್ನಾಗಿಲ್ಲ ಅಂದರೆ ಎರಡನೇ ವರ್ಷದ ಕಾಯಿಗಳನ್ನೆಲ್ಲ ತೆಗಿಬೇಕಾಗತ್ತೆ. ನಾವು ಮೂರನೇ ವರ್ಷಕ್ಕೆ ಕಾಯಿ ಬರೋ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಎಟ್ಟಿಂಗರ್ ಅಂತ, ನೋಡಲಿಕ್ಕೆ ಬಲೂನ್ ವೆರೈಟಿ ಇದೆಯಲ್ಲ ಅದೇ ಥರ ಇರುತ್ತೆ. ಸೊ ಇದು ನಾನು ಅವಕಾಡೋ ಟೇಸ್ಟ್ ಮಾಡಿರೋ ತುಂಬ ವೆರೈಟಿಗಳು ಟೇಸ್ಟ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಗಿರೋದು ಎಟ್ಟಿಂಗರ್ ವೆರೈಟಿ, ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಇದು ನಾನು ಆವಾಗಲೇ ಹೇಳ್ದಂಗೆ ಮೆಕ್ಸಿಕನ್ ಆಸ್ ಇದೆಯಲ್ಲ ಅದಕ್ಕೆ ಪಾಲಿನೇಟರ್ ಆಗಿ ಯೂಸ್ ಮಾಡೋಕ್ಕಿರೋವಂಥ ಗಿಡ ಇದು. ಸೊ ಇದು ಕಮರ್ಷಿಯಲಾಗಿ ಇದನ್ನೇ ಸಪ್ರೇಟ್ ಕೂಡ ಮಾಡ್ಬೋದು ಇದು, ಯಾಕೆಂದರೆ ನಮ್ಮ ಬಲೂನ್ ತಳಿ ಥರನೇ ಬರುತ್ತೆ. ಶೈನಿಂಗ್ ತುಂಬ ಚೆನ್ನಾಗಿದೆ ಇದು. ಕಾಯಿ ವೆಯ್ಟ್ ಕೂಡ ನಿಮಗೆ 600 ಗ್ರಾಮಿಂದ 800 ಗ್ರಾಮ್ ತನಕನೂ ಬರುತ್ತೆ. ಸೊ ಹಂಗಾಗಿ ನಿಮಗೆ ಈ ವೆರೈಟಿನೂ ಕೂಡ ಕಮರ್ಷಿಯಲಾಗಿ ಸಿಂಗಲ್ ವೆರೈಟಿನೇ ಬೆಳಿಬೋದು. ಬಟ್ ಮೆಕ್ಸಿಕನ್ ಆಸ್ ಹಾಕಿದ್ರೆ ಅದಕ್ಕೆ 100-10% ಇದನ್ನು ಪಾಲಿನೇಟರಾಗಿ ಯೂಸ್ ಮಾಡಬೇಕು. ಸರ್, ಇದು ಮೆಕ್ಸಿಕೋಲಾ ಅಂತ. ಇದು ಮೆಕ್ಸಿಕೋಲಾ ಅಂದರೆ ಇದು ಔಟ್ಸೈಡಲ್ಲಿ ಸ್ಕಿನ್ ಬಂದು ಬ್ಲ್ಯಾಕ್ ಕಲರಲ್ಲಿರುತ್ತೆ, ಒಳಗಡೆ ನಿಮಗೆ ನಾರ್ಮಲ್ ಕಲರ್ ಇರುತ್ತೆ, ಕ್ರೀಮಿ ಕಲರ್ ಇರುತ್ತೆ. ಸೊ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಮನೆಯಲ್ಲಿ ತಿನ್ನಲಿಕ್ಕೆ ಯೂಸ್ ಮಾಡೋವಂಥವ್ರಾದರೆ ಈ ಗಿಡಗಳನ್ನ ಮಾಡ್ಕೊಳ್ಳೋದು ಒಳ್ಳೆಯದು, ತುಂಬ ಚೆನ್ನಾಗಿದೆ. ನಾರ್ಮಲಾಗಿ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಇದು ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ, ಬ್ಲ್ಯಾಕಲ್ಲಿ ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಮರದಲ್ಲಿ ಇರುವಾಗಲೇ ಬಲಿಯುತ್ತೆ, ಬಲ್ತಾಗಲೇ ಇದು ಬ್ಲ್ಯಾಕ್ ಕಲರ್ ಆಗುತ್ತೆ. ಇನ್ನು ಯಾವುದೇ ಅವಕಾಡೋನು ಕೂಡ ಬ್ಲ್ಯಾಕ್ ಕಲರಾಗಿ ಟರ್ನ್ ಆಗಲ್ಲ. ಸೊ ಇದು ಬ್ಲ್ಯಾಕಲ್ಲಿ ಟರ್ನ್ ಆಗುತ್ತೆ. ಹೌದು. ಸೊ ಇದು ಪರ್ಪಲ್ ಅವಕಾಡೋ ಅಂತ. ಸೊ ಇದು ಔಟ್ಸೈಡ್ ಸ್ಕಿನ್ ಬಂದು ನಿಮಗೆ ಪರ್ಪಲ್ ಕಲರಲ್ಲಿರುತ್ತೆ, ಇವಾಗ ಇಲ್ಲಿ ಕಾಣ್ತಾ ಇದ್ದಾರಲ್ಲ ಇದೇ ಥರ ಬರುತ್ತೆ. ಸೊ ಇದು ಪರ್ಪಲ್ ಕಲರ್ದು ಕಾಯಿಗಳು ಬಂದು ತುಂಬ ದೊಡ್ಡ ಸೈಜ್ ಬರುತ್ತೆ. ಇದು ನಾರ್ಮಲ್ಲಾಗಿ ಮಲೆನಾಡ್ ಕಡೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಿಮಗೆ ಬಯಲುಸೀಮೆಗೆ ಇದು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಕಾಯಿಗಳ ಸಂಖ್ಯೆ ಕಡಿಮೆ ಬರ್ತಾ ಇದೆ, ಮತ್ತು ಇದರ ಪರ್ಫಾರ್ಮೆನ್ಸು ತುಂಬ ಕಡಿಮೆ ಇದೆ. ಸೊ ಇದು ಬಯಲುಸೀಮೆಗೆ ಹೊಂದ್ಕೊಳ್ಳೋಂಥ ವೆರೈಟಿ ಅಲ್ಲ. ಇದು ಕಾಯಿ ಸೈಜ್ ಎಷ್ಟು? ಕಾಯಿ ಸೈಜು ಇದು 1 kg ಹತ್ತತ್ರ ಬರುತ್ತೆ, 1 kg ಬರುತ್ತೆ. ಸೊ ಹಂಗಾಗಿ ಇದು ಸಂಖ್ಯೆ ಬರುತ್ತೆ, ಮಲೆನಾಡು ಕಡೆ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಸಂಖ್ಯೆ ಕಾಯಿಗಳ ಸಂಖ್ಯೆನೂ ಜಾಸ್ತಿ ಬರುತ್ತೆ, ಪ್ಲಸ್ ನಿಮಗೆ ಇದು ಕಾಯಿ ವೆಯ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಬಯಲುಸೀಮೆಯಲ್ಲಿ ಇದು ಕಾಯಿಗಳ ಸಂಖ್ಯೆ ತುಂಬ ಕಡಿಮೆ ಬರ್ತಾ ಇದೆ, ನಾವು ಅಬ್ಸರ್ವ್ ಮಾಡಿರೋದ್ರಲ್ಲಿ ತುಂಬ ಕಡಿಮೆ ಬರ್ತಾ ಇದೆ. ಸೊ ಇದೆಲ್ಲ ಅದೇ ಗಿಡಗಳು. ಸರ್, ಈ ವೆರೈಟಿ ಇದು ಬಂಚ್ ಟೈಪ್ ಅವ್ಕೊಡೋ, ಅಂದರೆ ಒಂದು ಬಂಚಲ್ಲಿ ಸುಮಾರು 6-7 ಕಾಯಿ ತನಕನೂ ಬರುತ್ತೆ. ಸೊ ಇದು ಕಮರ್ಷಿಯಲ್ಲಾಗಿ ಬೆಳೀಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಇದು ಬಂಚಲ್ಲಿರೋದ್ರಿಂದ ಕಾಯಿನ ವೆಯ್ಟ್ ಬಂದು ತುಂಬ ಕಡಿಮೆ ಬರುತ್ತೆ. ಸೊ ಕಾಯಿದು ವೆಯ್ಟ್ ಕಡಿಮೆ ಬರೋದ್ರಿಂದ ಇದನ್ನು ಬಂಚಲ್ಲಿ ನಿಮಗೆ ಸುಮಾರು 6-7 ಕಾಯಿ ಬಂದರೆ ಕಾಯಿ ವೆಯ್ಟ್ ತುಂಬ ಕಡಿಮೆ ಬಂದೇ ಬರುತ್ತೆ. ಸೊ ಈ ಥರ ವೆರೈಟಿಗಳು ಕಮರ್ಷಿಯಲ್ಲಾಗಿ ಯೂಸ್ ಮಾಡೋಕ್ಕೆ ಕಷ್ಟ. ಇವೆಲ್ಲನೂ ಮನೆ ಯೂಸ್ಗೆ, ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿರೋಂಥ ವೆರೈಟಿ. ಸರ್, ಇದ್ಯಾವ ವಿಶೇಷವಾಗಿ ಸೀಡ್ಲೆಸ್? ಸರ್, ಇದು ಸೀಡ್ಲೆಸ್ ಅವಕಾಡೋ ಅಂತ. ಸೊ ಇದು ನಿಮಗೆ ನೋಡ್ತಾ ಇರ್ಬೋದು ಫೋಟೋದಲ್ಲಿ ಇಷ್ಟೇ ಸಣ್ಣ ಬರುತ್ತೆ, ನಾರ್ಮಲ್ಲಾಗಿ ನಿಂಬೆ ಹಣ್ಣು ಬರುತ್ತಲ್ಲ ಆ ಸೈಜಲ್ಲಿರುತ್ತೆ. ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಒಳಗಡೆ ಬೀಜ ಇರೋಲ್ಲ. ಬಟ್ ಇದು ಕಮರ್ಷಿಯಲಾಗಿ ಮಾಡೋವಂಥ ವೆರೈಟಿ ಅಲ್ಲ, ಮನೆ ಯೂಸ್ಗೆ ಅಥವಾ ಮಕ್ಕಳು ಇರೋವಂಥ ಮನೆಗಳಿರ್ತಾವಲ್ಲ ಅಂಥವರು ಬೆಳ್ಕೊಂಡು ತಿನ್ಬೋದು ಮನೆ ಯೂಸ್ಗೆ, ಮತ್ತು ಟೇಸ್ಟ್ ತುಂಬ ಚೆನ್ನಾಗಿದೆ. ನಿಮಗೆ ಇದು ಎಲ್ಲ ವೆರೈಟಿಗಳು ಕೂಡ ನೀವು ಬಟರ್ಫುಟು ಅನ್ನೋದು ಸಪ್ಪೆ ಇರುತ್ತೆ. ಸೊ ಇದು ಸೀಡ್ಲೆಸ್ ಅವಕಾಡೋ ಬಂದು ಸಿಹಿ ಇರುತ್ತೆ. ಸೊ ಹಂಗಾಗಿ ಇದನ್ನು ಮನೆಯಲ್ಲಿ ತಿನ್ನಲಿಕ್ಕೆ ಯೂಸ್ ಮಾಡ್ಕೋಬೋದು, ಮಕ್ಕಳಿರೋವಂಥವ್ರು ಅಂಥವ್ರು ಮಾತ್ರ ಬೆಳಿಬೋದು ಇಂಥ ವೆರೈಟಿನ. ಸೊ ಈ ವೆರೈಟಿ ಬಂದು ಸೀಡ್ಲೆಸ್, ಒಳಗಡೆ ಬೀಜನೇ ಇರೋಲ್ಲ ನಿಮಗೆ, ಆ ರೀತಿದು ಒಂದು ವೆರೈಟಿ. ಇದು ಸಣ್ಣ ಸೈಜ್, ಒಂದು ನಿಂಬೆ ಗಾತ್ರ ಬರುತ್ತೆ ಅಷ್ಟೇ. ಸೊ ಹಣ್ಣಾಗಿ ಹೋಗಿ ಪರ್ಪಲ್ ಬಣ್ಣ ಆಗುತ್ತೆ. ಸರ್, ಇದು TKD1 ಅಂತ. ಇದು ಬಂದು ICR ಕೊಡೆಕೆನಲ್ ತಮಿಳ್ನಾಡಿನ ಒಂದು ವೆರೈಟಿ. ಸೊ ಇದು ರಿಲೀಸ್ ಮಾಡಿರೋ 1990 ಆ ರೇಂಜಲ್ಲಿ ಮಾಡಿದ್ದಾರೆ. ಸೊ ಈ ವೆರೈಟಿಯಲ್ಲಿ ನಿಮಗೆ ಸೈಜು ತುಂಬ ದೊಡ್ಡದು ಬರುತ್ತೆ, ಕಾಯಿಗಳ ಸಂಖ್ಯೆ ಕಡಿಮೆ. ನಮ್ಮ ಇಲ್ಲಿಗೆ ಕರ್ನಾಟಕಕ್ಕೆ ಈ ತಳಿ ಬಂದು ಸೂಕ್ತ ಅಲ್ಲ, ಯಾಕೆಂದರೆ ನಾನು ತುಂಬ ಕೊಡೆಕೆನಲಿಂದ ತರಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಪರ್ಫಾರ್ಮೆನ್ಸ್ ತುಂಬ ಕಡಿಮೆ, ಕಾಯಿಗಳ ಸಂಖ್ಯೆ ತುಂಬ ಕಡಿಮೆ ಬರುತ್ತೆ. ಈಗ ನಾರ್ಮಲಾಗಿ ನಮ್ಮದು ಬಲೂನ್ ಬಲ್ಬ್ ಹಾಕ್ತೀವಲ್ಲ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಸುಮಾರು ನಿಮಗೆ 50% ಅಷ್ಟು ಕಾಯಿ ಕಡಿಮೆ ಬರುತ್ತೆ ಇದಕ್ಕೆ. ಸೊ ಇದು ಕಾಯಿಗಳದ್ದು ಸೈಜ್ ಬಂದು ತುಂಬ ದೊಡ್ಡದಾಗಿರುತ್ತೆ.
ಸೊ ಇದು ನಮ್ಮ ಇಲ್ಲಿಗೆ ಅಂದರೆ ಉಷ್ಣವಲಯದ ಪ್ರದೇಶಕ್ಕೆ ಸೂಕ್ತವಾಗಿರೋಂಥ ತಳಿ ಅಲ್ಲ, ನಾವು ಅಬ್ಸರ್ವ್ ಮಾಡಿರೋದ್ರಲ್ಲಿ. ಯಾಕೆಂದರೆ ಇದು ಕಾಯಿ ತುಂಬ ದೊಡ್ಡ ಸೈಜ್ ಬರುತ್ತೆ, ಒಂದು ಗಿಡದಲ್ಲಿ 30 ಕಾಯಿ 40 ಕಾಯಿ ಅಷ್ಟೇ ಬರೋದು. ಇದು ಕಾಯಿ ಸೈಜ್ ದೊಡ್ಡದಿರುತ್ತೆ, ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ, ಬಟ್ ನಿಮಗೆ ಅದು ಒಳಗಡೆ ಬಂದು ಗಟ್ಟಿ ಇರೋಲ್ಲ. ಈಗ ಜ್ಯೂಸ್ ಎಲ್ಲ ಮಾಡುವಾಗ ಗಟ್ಟಿ ಇರೋಲ್ಲ, ನೀರು ಥರ ಇರುತ್ತೆ. ಸೊ ಆ ವೆರೈಟಿ ಇದು. ಬಟ್ ಈ ವೆರೈಟಿ ನಾವು ಮಾಡಿರೋ ಉದ್ದೇಶ ಏನಂದರೆ, ಕೊಡೆಕೆನಲ್ನ ತುಂಬ ನಮ್ಮ ರೈತರುಗಳು ಇದನ್ನು ಕೇಳ್ತಾರೆ. ಸೊ ಅಂಥವರು ಅಲ್ಲಿಂದ ಬಂದು ತೊಗೊಂಡೋಗ್ತಾರೆ. ಸೊ ಇದ್ರ ಸಯಾನ್ನ ಕೂಡ ನಾನು ಕೊಡೆಕೆನಲ್ಲಿಂದನೇ ತರಿಸಿ ಮಾಡ್ತಾರಂಥದ್ದು. ಇದರ ಕಸಿ ಕೊಂಬೆಗಳೆಲ್ಲ ನನಗೆ ತಮಿಳ್ನಾಡಿಂದ ಕೊಡೆಕೆನಲ್ಲಿಂದನೇ ಬರುತ್ತೆ. ಸರ್, ಇದು ಲಾಂಗ್ ನೆಕ್ ಅಂತ. ಇದು ತುಂಬ ಒಳ್ಳೆ ಒಂದು ಒಳ್ಳೆ ವೆರೈಟಿ, ತುಂಬ ಲಾಂಗ್ ಇರುತ್ತೆ, ಕಾಯಿ ನೋಡಲಿಕ್ಕೆ ಉದ್ದ ಬರುತ್ತೆ. ಬೀಜ ಬಂದು ಈ ತುದಿಯಲ್ಲಿ ಮಾತ್ರ ಬೀಜ ಇರುತ್ತೆ, ಇದು ಪೂರ್ತಿ ಪಲ್ಪ್ ಇರುತ್ತೆ. ಸೊ ಹಂಗಾಗಿ ಇದನ್ನು ಹೆಚ್ಚಾಗಿ ಜ್ಯೂಸ್ ಅಪ್ನವರು ತುಂಬ ಇಷ್ಟಪಡ್ತಾರೆ. ಕಾರಣ ಏನಂದರೆ ಪೂರ್ತಿ ಪಲ್ಪ್ ಇರುತ್ತೆ ಆದ ಕಾರಣ. ಸೊ ಇದು ಕೂಡ ಒಂದು ಕಮರ್ಷಿಯಲಾಗಿ ಮಾಡ್ಬೋದಂಥ ಒಳ್ಳೆ ವೆರೈಟಿನೇ, ಯಾಕೆಂದರೆ ಇದು ಪೂರ್ತಿ ಪಲ್ಪೇ ಇರುತ್ತೆ. ಬೀಜ ಬಂದು ಮೀಡಿಯಮ್ ಸಣ್ಣ ಇರುತ್ತೆ, ಅದು ಈ ತುದಿಯಲ್ಲಿ ಮಾತ್ರ ಇರುತ್ತೆ, ಬಾಕಿ ಇರೋದೆಲ್ಲ ಪೂರ್ತಿ ಪಲ್ಪ್ ಇರುತ್ತೆ. ಸೊ ಹಂಗಾಗಿ ಇದು ಒಳ್ಳೆ ವೆರೈಟಿನೇ. ಸೊ ಇದನ್ನು ಕೂಡ ತುಂಬ ಜನ ಕೇಳ್ತಾರೆ, ಲಾಂಗ್ ಇರುತ್ತೆ, ನಿಮಗೆ ಹತ್ತತ್ರ 3/4 ಅಡಿ ಅಷ್ಟು ಉದ್ದ ಇರುತ್ತೆ. ಸೊ ಹಂಗಾಗಿ ಇದನ್ನು ತುಂಬ ಜನ ಕೇಳ್ತಾರೆ, ಹಂಗಾಗಿ ಇದನ್ನು ಕೂಡ ಮಾಡಿಟ್ಟಿದ್ದೀವಿ ನಾವು. ನರ್ಸರಿ ಎಲ್ಲ ವಾತಾವರಣದಲ್ಲಿ ಎಲ್ಲ ಇದು ಎಲ್ಲ ಕಡೆಯೂ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿ ಬರುತ್ತೆ. ಅಬೌವ್ 40 ಡಿಗ್ರಿ ಅಬೌವ್ 40 ಇದ್ದರೂ ಬರುತ್ತೆ. ಕೆಂಪು ಮಣ್ಣಲ್ಲಿ ನಿಮಗೆ ಮರಳು ಮಿಶ್ರಿತ ಇದ್ದರೂ ಆಗುತ್ತೆ, ಸಣ್ಣ ಬಿಳಿ ಕಲ್ಲು ಬರುತ್ತಲ್ಲ ಅದಿದ್ದರೂ ಆಗುತ್ತೆ. ನಿಮಗೆ ಮೇಯ್ನ್ ಏನಂದರೆ ಡ್ರೈ ಲ್ಯಾಂಡ್ ಆಗಿರಬೇಕು ಕೆಂಪಲ್ಲಿ. ಸೊ ನಾವು ನೀರು ಕೊಟ್ಟರೆ ಮಾತ್ರ ನೀರು ಆ ರೀತಿ ಜಮೀನಾಗಿರಬೇಕು. ನಿಮಗೆ ಎಷ್ಟೇ ಮಳೆ ಬಂದರೂ ಕೂಡ ನೀರು ಹರಿದು ಹೋಗುವಂಥ ಪ್ರದೇಶ ಆಗಿರಬೇಕು. ಆ ರೀತಿ ಇದ್ದರೆ ಮಾತ್ರ ನೀವು ಬಟರ್ಫ್ರೂಟ್ ಬೆಳಿಬೋದು. ತುಂಬ ಜನ ರೈತರು ನೋಡಿಬಿಟ್ಟು ಕಪ್ಪು ಮಣ್ಣಿದೆ ಸರ್, ಜೇಡಿ ಮಣ್ಣಿದೆ ಆ ಥರ ಎಲ್ಲ ಕೇಳ್ತಾರೆ. ಸೊ ಅದು ಯಾವುದೂ ಕೂಡ ಬಟರ್ಫ್ರೂಟ್ ಬೆಳೆಗೆ ಆಗೋದೇ ಇಲ್ಲ. ಯಾಕೆಂದರೆ ತುಂಬ ಜನ ಮಾಡಿಬಿಟ್ಟು ಕೈ ಸುಟ್ಕೊಂಡಿರೋರು ಇದ್ದಾರೆ, ನಾವು ತುಂಬ ಉದಾಹರಣೆಗಳು ನೋಡಿದ್ದೀವಿ. ಬ್ಲ್ಯಾಕ್ ಸಾಯ್ಲಲ್ಲಿ ಮಾಡ್ತಾರೆ, 2-3 ವರ್ಷ ಬೆಳೆಯುತ್ತೆ ಗಿಡ, ತುಂಬ ಚೆನ್ನಾಗಿ ಬೆಳೆಯುತ್ತೆ, ಇದ್ದಕ್ಕಿದ್ದಂಗೆ ಒಣಗೋಗಿರುತ್ತೆ. ಸೊ ಅದು ಫೈಟೋಪ್ತರಾ ಫಂಗಸ್ ಆಗಿರುತ್ತೆ. ಸೊ ಹಂಗಾಗಿ ಆ ಕಾರಣಕ್ಕೋಸ್ಕರ ನೀವು ಕಪ್ಪು ಮಣ್ಣಲ್ಲಿ ಯಾವುದೇ ಕಾರಣಕ್ಕೂ ಬೆಳಿಬೇಡಿ. ಇದನ್ನು ಬೆಳೆಯೋದಿದ್ದರೆ ಕೆಂಪು ಮಣ್ಣಲ್ಲಿ ಡ್ರೈ ಲ್ಯಾಂಡ್ ಆಗಿರಬೇಕು, ಮರಳು ಮಿಶ್ರಿತ ಇದ್ದರೆ ಒಳ್ಳೆಯದು. ಆ ರೀತಿ ಮಣ್ಣಾದರೆ ನಿಮಗೆ ಇದರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಗಿಡದಲ್ಲಿ ನಿಮಗೆ ಹತ್ತತ್ರ 4ನೇ ವರ್ಷಕ್ಕೆಲ್ಲ 60-70 ಕೆಜಿವರೆಗೂ ತೊಗೊಳ್ಬೋದು. ಸರ್, ಈ ವೆರೈಟಿಗಳು ಬಂದು ಇದು ಮೆಕ್ಸಿಕನ್ ಆಸು, ಬಲೂನು ಬಲ್ಬ್, ಈ ರೀತಿ ವೆರೈಟಿಗಳು ಮಾಡಿದ್ದೀವಿ. ಇವೆಲ್ಲನೂ ದೊಡ್ಡ ಗಿಡಗಳು ಮಾಡಿ ಟೆರೆಸ್ ಗಾರ್ಡನ್ ಮಾಡ್ತಾರಲ್ಲ, ಅಂಥವ್ರಿಗೆ ಕೊಡಲಿಕ್ಕೋಸ್ಕರ ಇದು ಮಾಡಿರೋಂಥದ್ದು. ಬೆಂಗಳೂರಿನ ತುಂಬ ಜನ ಇಂಟ್ರೆಸ್ಟ್ ಇರುವಂಥವ್ರು 5 ಗಿಡ 4 ಗಿಡ 10 ಗಿಡ ಈ ರೀತಿ ಕೇಳ್ತಾರೆ, ಅಂಥವ್ರಿಗೆ ದೊಡ್ಡ ಗಿಡಗಳು ಬೇಕಾಗುತ್ತೆ. ಅದು ಆ ಕಾರಣಕ್ಕೋಸ್ಕರ ನಾವು ಸುಮಾರು ಒಂದು 5 ಅಡಿವರೆಗೂ ಬೆಳೆಸಿ ಇದನ್ನು ಕೊಡ್ತೀವಿ. ಸೊ ಇದು ಟೆರೆಸ್ ಗಾರ್ಡನ್ ಮಾಡೋವಂಥವ್ರಿಗೆ ತುಂಬ ಮುಖ್ಯವಾಗಿ ಕೊಡೋವಂಥದ್ದು. ಇವೆಲ್ಲನೂ ಗ್ರಾಫ್ಟೆಡ್ ಆಗಿರೋದ್ರಿಂದ 2ನೇ ವರ್ಷದಿಂದ ಸ್ಟಾರ್ಟ್ ಆಗ್ತವೆ ಕಾಯಿಗಳು, ನಿಮಗೆ 2ನೇ ವರ್ಷದಿಂದನೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇವೆಲ್ಲನೂ ಟೆರೆಸ್ ಗಾರ್ಡನ್ಗೋಸ್ಕರನೇ, ಅದ್ರ ಉದ್ದೇಶಕ್ಕೋಸ್ಕರನೇ ಮಾಡಿರೋಂಥ ಗಿಡಗಳು. ಎಲ್ಲ 1.5 ವರ್ಷ ಗಿಡ ಅಲ್ವಾ? ಹೌದು, ಇವೆಲ್ಲ 1.5 ವರ್ಷದ ಗಿಡಗಳು. ಇದು ಬ್ಯಾಗು ಡಿಫ್ರೆಂಟ್ ಆಗಿದೆಯಲ್ಲ ಸರ್? ಇದು ಬ್ಯಾಗ್ ಬಂದು 20 ಕೆಜಿ ಬ್ಯಾಗ್ ಇರುತ್ತೆ. ಸೊ ಟೆರೆಸ್ ಗಾರ್ಡನ್ ಮಾಡೋರಿಗೆ ತುಂಬ ದೊಡ್ಡ ಗಿಡಗಳು ಬೇಕಾಗುತ್ತೆ. ಸೊ ಇವೆಲ್ಲ ಇವಾಗಲೇ ಸೇಲ್ ಆಗೋಲ್ಲ. 5 ಗಿಡ 10 ಗಿಡ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಒಂದೇ ಟೈಮಲ್ಲಿ ಸೇಲ್ ಆಗೋಲ್ಲ. ಯಾರಿಗೆ ಬೇಕೋ ಅವರೆಲ್ಲ ಬಂದು ಕಾರಲ್ಲೇ ತೊಗೊಂಡೋಗ್ತಾರೆ, ಯಾಕಂದರೆ 5 ಗಿಡ ಎಲ್ಲ ಕಾರಲ್ಲೇ ತೊಗೊಂಡೋಗ್ಬಿಡ್ತಾರೆ. ಸೊ ಟೆರೆಸ್ ಗಾರ್ಡನ್ ಮಾಡೋರಿಗೆ ಮುಖ್ಯವಾಗಿ ತುಂಬ ಜನ ಬಂದು ಕೇಳ್ಕೊಂಡು ಹೋಗ್ತಾರೆ, ಅಂಥವ್ರಿಗೋಸ್ಕರ ಈ ಸರಿ ಮಾಡಿದಂಥ ಗಿಡಗಳು ಇವೆಲ್ಲ. ಇದು ಯಾರಿಗಂತ ಮಾಡಿದ್ವಿ ಸರ್? ಇದೆಲ್ಲ ನರ್ಸರಿಯವ್ರು ಕೇಳಿದ್ದಾರೆ, ಬೆಂಗಳೂರಲ್ಲಿ ನರ್ಸರಿಯವ್ರುಗಳು ಟೆರೆಸ್ ಗಾರ್ಡನ್, ಯಾಕಂದರೆ ಅಲ್ಲಿ ತುಂಬ ಜನ ಕೇಳ್ತಾರೆ. ಇನ್ನು ಕೆಲವರಿಗೆ ಬೆಂಗಳೂರಿಂದ ಇಲ್ಲಿಗೆ 140 ಕಿಲೋಮೀಟರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ತೊಗೊಂಡೋಗೋಕ್ಕಾಗಲ್ಲ. ಸೊ ಆ ರೀತಿ ಇದ್ದಾಗ ನಾವು ಅಲ್ಲಿರೋ ನರ್ಸರಿ ನಂಬರ್ಗಳು ಕೊಟ್ಟಿರ್ತೀವಿ, ಯಾಕಂದ್ರೆ ನಾವು ಇಲ್ಲಿಂದ ನರ್ಸರಿ ಅವ್ರಿಗೆ ಸಪ್ಲೈ ಮಾಡಿರ್ತೀವಿ. ಸೊ ಅಂಥವ್ರಿಗೆ ನಾವು ಇಲ್ಲಿಂದ ಕಳಿಸ್ಕೊಟ್ಟಿದ್ದನ್ನ ಅಲ್ಲಿಂದ ಅಲ್ಲಿಗೆ ಅವ್ರಿಗೆ ಡೆಲಿವರಿ ಕೊಟ್ಕೋತಾರೆ. ಇದು ಎಲ್ಲಿ ಹೋಗ್ತಿದೆ ಸರ್? ಯಾವ ನರ್ಸರಿ? ಲಾಲ್ಬಾಗ? ಹಾಂ, ಲಾಲ್ಬಾಗ್ ನರ್ಸರಿ ಇದೆ, ಬೆಂಗಳೂರು ನರ್ಸರಿ, ಎಲ್ಲ ಕಡೆಗೂ ಕೊಡ್ತೀವಿ ನಾವು. ಸರ್, ಇನ್ನು ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ಬೀಜದ ಗಿಡಗಳು, ಇದು ಬೀಜ ಹಾಕಿ 1 ವರ್ಷದ ಗಿಡಗಳು ಇವೆಲ್ಲನೂ. ನಮಗೆ ಕೆಲವು ರೈತರುಗಳು ನಮಗೆ ಕಸಿ ಗಿಡಗಳು ಬೇಡ, ಬೀಜದ ಗಿಡಗಳನ್ನ ಕೊಡಿ, ಯಾಕಂದರೆ ಅವಕ್ಕೆ ಆಯುಸ್ಸು ಜಾಸ್ತಿ, ಆ ರೀತಿ ಕೇಳ್ತಾರೆ. ಅಂಥವ್ರಿಗೋಸ್ಕರ ನಾವು ಈ ಗಿಡಗಳನ್ನ ಕೊಡ್ತೀವಿ. ಸೊ ಮುಖ್ಯವಾಗಿ ನಿಮಗೆ ಕಸಿ ಗಿಡಕ್ಕೂ ಬೀಜದ ಗಿಡಕ್ಕೂ ಆಯುಸ್ ಕಡಿಮೆ ಜಾಸ್ತಿ ಅಂತ ಬರೋಲ್ಲ, ಯಾಕೆಂದರೆ ನಾವು ಬೀಜದ ಗಿಡಗಳನ್ನ ಹಾಕಿನೇ ಅದರಿಂದ 4-6 ತಿಂಗಳು ಆದಮೇಲೆ ಅದಕ್ಕೇ ಕಸಿ ಮಾಡೋದು. ಸೊ ಆದ ಕಾರಣ ನಿಮಗೆ ಅದು ಇದಕ್ಕೆ ಆಯುಸ್ ಜಾಸ್ತಿ, ಅದಕ್ಕೆ ಕಡಿಮೆ,
ಆ ರೀತಿ ಇರಲ್ಲ. ಬಟ್ ಕೆಲವ್ರಿಗೆ ಇದನ್ನೇ ಇಷ್ಟ ಇರುತ್ತೆ, ಹಂಗಾಗಿ ಇದನ್ನು ತೊಗೊಂಡೋಗ್ತಾರೆ ಅನ್ನೋ ಕಾರಣಕ್ಕೆ ಇದನ್ನು ಇಟ್ಕೊಂಡಿದ್ದೀವಿ. ನಿಮಗೆ ಕಸಿ ಗಿಡಗಳಿಗೂ ಬೀಜದ ಗಿಡಗಳಿಗೂ ವ್ಯತ್ಯಾಸ ಇದೆ. ಕಸಿ ಗಿಡಗಳು ನಿಮಗೆ ಹತ್ತತ್ರ ಎರಡನೇ ವರ್ಷದಿಂದನೇ ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆದರೆ ಬೀಜದ ಗಿಡಗಳು ಮಲೆನಾಡು ಕಡೆಗಾದರೆ ನಾಲ್ಕನೇ ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗ್ತವೆ, ಬಯಲುಸೀಮೆಯಲ್ಲಾದರೆ ಆರರಿಂದ ಏಳು ವರ್ಷ ತೊಗೊಳ್ತವೆ. ಸೊ ಕೆಲವು ಗಿಡದಲ್ಲಿ ಬೇಗನೆ ಫಸಲು ಬರ್ತವೆ ಬೀಜದ ಗಿಡದಲ್ಲಿ, ಕೆಲವು ಗಿಡದಲ್ಲಿ ಲೇಟ್ ಆಗುತ್ತೆ. ಸೊ ಇನ್ನು ಪ್ರೈಸಿಂಗು ಯಾವುದೇ ಸರ್, ಪ್ರೈಸ್ ಬಂದು ನಾವು ಕಸಿ ಗಿಡಗಳು ಎಲ್ಲದಕ್ಕೂ ನಿಮಗೆ 8 ತಿಂಗಳ ಗಿಡ 120, 14 ತಿಂಗಳ ಗಿಡ 220, ಹಂಗೆ 18 ತಿಂಗಳ 320 ಹಿಂಗೆ ಕೊಡ್ತಾಯಿದ್ದೀವಿ. ಯಾರೇ ರೈತರು ಬೇಕಾದರೂ ಬಂದು ನೋಡಿ ಅವ್ರಿಗೆ ಇಷ್ಟ ಆದರೆ ಮಾತ್ರ ತೊಗೊಂಡು ಹೋಗ್ಬೋದು. ಯಾರು ಬೇಕಾದರೂ ಬರ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, 8660918799. ಸೊ ಈ ನಂಬರ್ಗೆ ನೀವು ಫೋನ್ ಮಾಡಿಕೊಂಡು ಬನ್ನಿ. ಯಾಕೆಂದರೆ ತುಂಬ ಜಾಸ್ತಿ ಗಿಡ ತೊಗೊಂಡೋಗೋಂಥವ್ರು ಇದ್ದರೆ ಮೊದಲೇ ತಿಳಿಸ್ಬೇಕು, ಯಾಕಂದರೆ ಲೋಡ್ ಮಾಡಲಿಕ್ಕೆ ಜನ ಎಲ್ಲ ನಾವು ರೆಡಿ ಮಾಡ್ಕೋಬೇಕು. ಸೊ ಹಂಗಾಗಿ ಕಡಿಮೆ ಗಿಡ ಇದ್ದರೆ ಏನು ತೊಂದರೆ ಇಲ್ಲ, ಎನಿ ಟೈಮ್ ಬರ್ಬೋದು. ನಮ್ಮದು ತಿಂಗಳಲ್ಲಿ ಎಲ್ಲ ದಿನವೂ ಓಪನ್ ಇರುತ್ತೆ, ಬೆಳಿಗ್ಗೆ 6ರಿಂದ ಸಂಜೆ 6 ತನಕನೂ ಓಪನ್ ಇರುತ್ತೆ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬರ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಗಿಡ ನೋಡ್ಬೋದು. ಇಷ್ಟ ಇದ್ದರೆ ಮಾತ್ರ ತೊಗೊಂಡೋದ್ರೆ ಸಾಕು. ನೀವು ಒಂದ್ಸರಿ ಬೆಳೆ ಬೆಳಿಬೇಕು ಅಂದರೆ ಬಂದು ಒಂದ್ಸರಿ ಗಿಡ ನೋಡಿ ಕಾಂಟ್ಯಾಕ್ಟ್ನ ತಗೊಂಡು ನಿಮಗೆ ಬೆಳೆ ಬೆಳಿಬೋದಾ ಅನ್ನೋದು ಡೀಟೇಲ್ ಎಲ್ಲನೂ ತಿಳ್ಕೊಂಡು ಅದಾದಮೇಲೆ ನಿಮಗೆ ಈ ಗಿಡನ ತೊಗೊಳ್ಬೋದು. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿ ಗಿಡ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.